हाई फ्रेंड्स, वेलकम टू मई चानल। इवत्तु नानु तुम्बा अंद्रे तुम्बा सिंपल आगिरुवंतह डिज़ाइन ना हेळ्कोड्ता इदीनि। ओन्ली बीड्स यूज माड्बिट्टु याव तर माडोदु अंत अंदुबिट्टु मोदलिगे नानु यावागू हेळ्दंगे एरडु गंटे हाकोंडु नावु लाक् माड्कोबेकागुत्ते दार। नानु आरु एळे दारगळन्नु तगोंडिदीनि। इदाद नंतर जस्ट अल्ले सिंगल लाक् माड्कोंडिदीनि। सिंगल लाक् माड्कोंडु ओंदु बीड्स हाकोबेकु। बीड्स हाकिद नंतर लॉक माडिदिनि। लॉक माड्कोंडु अदु एल्लिगे बरुत्ते याव प्लेसिगे बरुत्ते करेक्ट आगि अळते नोड्कोंडु नावु अदन्न लॉक माड्कोबेकु। बेस लाइन अल्लि ई तर लॉक माड्कोंडिद नंतर मत्ते इन्नोंदु बीड्स हाकोळ्ता इदीनि। इल्लि ಎಲ್ಲಾ ದಾರಗಳು ಕರೆಕ್ಟ್ ಆಗಿ ಬರೋ ತರ ಬೀಡ್ಸ್ ಒಳಗಡೆ ಹಾಕೋಬೇಕಾಗುತ್ತೆ। ಬೀಡ್ಸ್ ಹಾಕಿದ ನಂತರ ಲಾಕ್ ಮಾಡ್ತಾ ಇದೀನಿ। ಮತ್ತೆ ಅದು ಯಾವ ಪ್ಲೇಸಿಗೆ ಬರುತ್ತೆ ಬೇಸ್ ಲೈನ್ ಅಲ್ಲಿ ನೋಡ್ಕೊಂಡು ಅಲ್ಲಿ ಲಾಕ್ ಮಾಡಬೇಕಾಗುತ್ತೆ। ಇಲ್ಲಿ ಎರಡು ಬೀಡ್ಸ್ ಆಗಿದ ನಂತರ ಈಗ ನಾನು ಸ್ವಲ್ಪ ಬಿಗ್ ಸೈಜ್ ಬೀಡ್ಸ್ ನ ಯೂಸ್ ಮಾಡ್ತಾ ಇದೀನಿ। ಸ್ವಲ್ಪ ಹೈಲೈಟ್ ಆಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಡಿಸೈನ್ ಚೇಂಜ್ ಇದೆ। ಈ ತರ ಎರಡು ಬೀಡ್ಸ್ ಆದಮೇಲೆ ಆ ಮೊದಲು ಹಾಕಿರುವಂತಹ ಎರಡು ಬೀಡ್ಸ್ಗಿಂತ ಈ ಬೀಟು ಸ್ವಲ್ಪ ದಪ್ಪ ಇದೆ ಮತ್ತು ಸ್ವಲ್ಪ ಡಿಸೈನು ಚೇಂಜ್ ಇದೆ। ಈ ಬೀಡ್ಸ್ನ ನಾನು ಇಲ್ಲಿ ಸೆಟ್ ಮಾಡ್ತಾ ಇದ್ದೀನಿ। ಇದಾಗಿದ ನಂತರ ನಾನಿಲ್ಲಿ ಮತ್ತೆ ಮೊದಲು ಯಾವುದು ಹಾಕಿದ್ದೆ ಡಿಸೈನ್ದು ಬೀಡ್ಸು ಅದೇ ಬೀಡ್ಸು ಸೇಮ್ ಬೀಡ್ಸ್ನ ಮತ್ತೆ ನಾನಿಲ್ಲಿ ಎರಡು ಹಾಕ್ಕೊತೀನಿ। ಎರಡು ಬೀಡ್ಸು ಮತ್ತು ಒಂದು ಬಿಗ್ ಸೈಜ್ ಬೀಡ್ಸು ಮತ್ತು ಸೇಮ್ ಎರಡು ಬೀಡ್ಸು ಈ ಥರ ಹಾಕ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಬೇರೆ ಡಿಸೈನ್ ಲುಕ್ ಬರುತ್ತೆ। ಇದರಿಂದ ನೋಡಿ ಮತ್ತೆ ಒಂದು ಬೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ। ಇದನ್ನು ಬೇಸ್ ಲೈನಲ್ಲಿ ನೀಟಾಗಿ ಯಾವ ಪ್ಲೇಸಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಕ್ಲಾತ್ ರಿಂಕಲ್ಸ್ ಪ್ರಾಬ್ಲಮ್ ಬಂದ್ಬಿಡುತ್ತೆ। ಮತ್ತೆ ಬಿಗ್ ಸೈಜ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ। ಎರಡು ಸ್ಮಾಲ್ ಸೈಜ್ ಬೀಡ್ಸು ಮತ್ತು ಒಂದು ಬಿಗ್ ಸೈಜ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು। ಕುಚ್ಚು ಬೇಡ ಸ್ಯಾರೀಸ್ಗೆ ಅನ್ನೋರು ಅಥವಾ ದುಪ್ಪಟ ಪ್ಲೈನ್ ದುಪ್ಪಟ ಸಾಕಿದ್ರೆ ಚೆನ್ನಾಗಿ ಕಾಣಲ್ಲ ಅನ್ನೋರು ಈ ಥರ ಒಂದು ಐಡಿಯಾನ ಯೂಸ್ ಮಾಡ್ಕೋಬೋದು। ಖಾಲಿ ಬೀಡ್ಸ್ ಈ ಥರ ಹಾಕೋದ್ರಿಂದ ಹೈಲೈಟ್ ಆಗುತ್ತೆ ಮತ್ತು ಸಿಂಪಲಾಗೂ ಕಾಣಿಸುತ್ತೆ। ನಾವು ರೆಡಿಮೇಡ್ ಲೇಸು ಬೀಡ್ಸ್ ಇರೋಂತಹ ಲೇಸ್ನ ಹಾಕೋದಕ್ಕಿಂತ ಈ ಥರ ನ್ಯಾಚುರಲ್ಲಾಗಿ ಮಾಡಿಕೊಂಡು ಡಿಸೈನ್ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಬ್ರೈಡಲ್ ಲುಕ್ ಕೊಡುತ್ತೆ। ಹಾಗಾಗಿ ಈ ಡಿಸೈನ್ನ ಟ್ರೈ ಮಾಡ್ಬೋದು। ಹೆವಿ ಕುಚ್ಚು ಈ ಥರ ಬೇಡ ಅನ್ನೋರು ಕಾಟನ್ ಸ್ಯಾರೀಸ್ಗಿರ್ಬೋದು, ಬನಾರಸಿ ದುಪ್ಪಟಾಸ್ಗಿರ್ಬೋದು ಮತ್ತು ಬ್ರೈಡಲ್ ಸ್ಯಾರೀಸ್ಗೂ ಕೂಡ ಹೆವಿ ಸ್ಯಾರೀಸ್ಗೂ ಇದು ಮಾಡ್ಬೋದು। ಸಿಂಪಲ್ ಆ್ಯಂಡ್ ಬ್ರೈಡಲ್ ಲುಕ್ ಬರುತ್ತೆ ಇದರಿಂದ। ಇಲ್ಲಿ ನಾನು ಎರಡು ಸ್ಮಾಲ್ ಬೀಡ್ಸು ಒಂದು ಬಿಗ್ ಬೀಡ್ಸು ಈ ಥರ ನಾನು ಯೂಸ್ ಮಾಡ್ತಾ ಇದ್ದೀನಿ। ಈ ಥರ ಮಾಡೋದ್ರಿಂದ ಬಿಗ್ ಸೈಜ್ ಬೀಟ ಯೂಸ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಡಿಸೈನ್ ಬೇರೆ ಥರ ಕಾಣಿಸುತ್ತೆ ಮತ್ತು ಲುಕ್ ಕೊಡುತ್ತೆ। ನಿಮಗೆ ಅರ್ಥ ಆಗ್ತಾ ಇದೆ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್। ಈ ಥರ ನಾವು ಖಾಲಿ ಬೀಡ್ಸ್ನ ಹಾಕ್ಕೊಳ್ತಾ ಹೋಗೋದು ಅಷ್ಟೇ ಬೇಸ್ ಲೈನಲ್ಲಿ। ಬೀಡ್ಸ್ ಹಾಕಿದ ನಂತರ ಲಾಕ್ ಮಾಡೋದು ಮರಿಬೇಡಿ। ಈ ಥರ ಬೀಡ್ಸ್ ಹಾಕಿದ ನಂತರ ಬೀಡ್ಸ್ ಹತ್ರ ಲಾಕ್ ಮಾಡ್ಕೋಬೇಕು, ನಂತರ ನೀವು ಇದನ್ನು ಬೇಸ್ ಲೈನಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ। ನೋಡಿ ಈ ಥರ ಬಂದಿದೆ ಡಿಸೈನ್ ಇದು। ಎರಡು ಸ್ಮಾಲ್ ಬೀಡ್ಸ್ ಹಾಕಿದ್ದೀನಿ, ಸೆಂಟ್ರಲ್ ಒಂದು ಬಿಗ್ ಸೈಜ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ। ಈ ಥರ ಬೀಡ್ಸ್ನ ನಾವು ಲಾಕ್ ಮಾಡ್ಕೊತಾ ಹೋದರೆ ಬೇಸ್ ಲೈನ್ ರೆಡಿ ಆಗುತ್ತೆ। ಇದು ತುಂಬ ಅಂದರೆ ತುಂಬ ಸಿಂಪಲ್ ಇದೆ। ಲಾಸ್ಟಲ್ಲಿ ಈ ಥರ ಹೆಡ್ ಚೈನ್ ಹಾಕ್ಕೊಳ್ಬೇಕು, ಹೆಡ್ ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡ್ಕೋಬೇಕಾಗುತ್ತೆ। ಫ್ರೆಂಡ್ಸ್, ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ। ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿರ್ಬೋದು,
ನೋಡಿ ಇಲ್ಲಿ ಎರಡು ಸ್ಮಾಲ್ ಬೀಡ್ಸ್ ಯೂಸ್ ಮಾಡಿದ ನಂತರ ಬಿಗ್ ಸೈಜ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ ಸೆಂಟ್ರಲ್ ಒಂದೊಂದು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಿಮಗೆ ಅಂತ ಅಂದ್ಕೊಳ್ತೀನಿ ನಾನು ಇದೇ ಥರ ಪೇಸ್ಟ್ನ ನಾವು ರೆಡಿ ಮಾಡ್ಕೊಂಡು ಹೋಗಬೇಕಾಗುತ್ತೆ ಹೊಸ ವ್ಯೂವರ್ಸ್ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್